ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಪೇಪರ್ ಒಂದರಲ್ಲಿ ಬರುವಂತಹ ಮೆಂಟಲ್ ಅಬಿಲಿಟಿ ಕ್ವಶನ್ಸನ್ನು ಬಿಡಿಸ್ತಾ ಇದ್ದೀನಿ ಸೊ ಇದು ಇಲ್ಲಿಂದಿನ ವಿಡಿಯೋಗಳನ್ನು ನೋಡಿದೆ ಅಂದರೆ ಆ ವಿಡಿಯೋಗಳನ್ನು ಕೂಡ ನೀವು ನೋಡ್ಕೊಂಡು ಬನ್ನಿ ಸೊ ಅನಾಲಜಿ ನಂಬರ್ಸ್ ಆರ್ ಸಾಮ್ಯತೆಯ ಒಂದು ಸಂಖ್ಯೆಗಳು ಅಂತ ಹೇಳಿ ಅಂದರೆ ಮೊದಲೆರಡು ಸಂಖ್ಯೆಗಳಿಗೆ ಇರ್ತಕ್ಕಂಥ ಒಂದು ಸಂಬಂಧವನ್ನು ಪರಿಗಣಿಸಿ ನೀವು ಉಳಿದಂತಹ ಸಂಖ್ಯೆಗಳಿಗೆ ಏನು ಸಂಬಂಧ ಇದೆ ಅಂತಕ್ಕಂಥದ್ದನ್ನು ಕಂಡುಹಿಡಬೇಕು ಸೊ ಇಲ್ಲಿ ಆ್ಯಕ್ಚುಲಿ ಪ್ಯಾಟ್ರನನ್ನು ಕಂಡುಹಿಡಿಯೋದೇ ದೊಡ್ಡ ಒಂದು ಸವಾಲಾಗಿರುತ್ತೆ ಸೊ ಆ ರೀತಿಯಾಗಿ ಕೆಲವೊಂದು ಹಿಂದಿನ ಪ್ರಶ್ನೆ ಪತ್ರಿಕೆಯ ಕ್ವಶನ್ಸ್ಗಳನ್ನು ಮತ್ತು ಜನರಲ್ ಆಗಿ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಒಂದಷ್ಟು ಕ್ವಶನ್ಸ್ಗಳನ್ನು ತೊಗೊಂಬಂದಿದ್ದೀನಿ ಇದು ಕೇವಲ ಜಲಕ್ಕಷ್ಟೇ ಇದರ ಒಂದು ಡೀಟೈಲ್ಡನ್ನು ನೀವು ಮತ್ತಷ್ಟು ಪುಸ್ತಕಗಳನ್ನು ನೋಡಿ ಓದ್ಕೋಬೇಕಾಗತ್ತೆ ಆದರೂ ಕೂಡ ಯಾವ ರೀತಿಯಾಗಿ ಪ್ರಶ್ನೆಗಳು ಬರಬಹುದು ಅಂಥೇಳಿ ನಿಮಗೆ ನಾನು ಇಲ್ಲೊಂದು ಮಾಡಲನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸೊ ನೋಡೋಣ ಸ್ನೇಹಿತರೆ ಸೊ ಮೊದಲಿಗೆ ಪ್ರಶ್ನೆ ಈ ರೀತಿ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಗಮನಿಸ್ತಿದೀರ ನೀವು ಸ್ಕ್ರೀನ್ ಮೇಲೆ ಪ್ರಶ್ನೆ ಈ ತರ ಇದೆ ಏನಂತ ಇದೆ ಏಳು ಇಷ್ಟು ಮುನ್ನೂರ ಇಪ್ಪತ್ತೊಂಬತ್ತು ಒಂಬತ್ತು ಇಷ್ಟು ಕ್ವಶನ್ ಮಾರ್ಕ್ ಅಂತ ಇದೆ ಸೊ ಈ ತರದ ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನು ನೀವು ಬರೀಬೇಕಾಗುತ್ತೆ ಸೊ ಇದನ್ನ ನೋಡ್ಕೊಳ್ಳಿ ಎಸ್ ಇಲ್ಲಿ ನೀವು ಯಾವ ರೀ ಯಾವ ಪ್ಯಾಟರ್ನ್ ಇದೆ ಅಂತ ನೋಡೋದಾದ್ರೆ ಮೊದಲಿಗೆ ಇದಕ್ಕೆ ಸೊಲ್ಯೂಷನನ್ನು ನೋಡೋಣ ಏಳಿದೆ ಏಳು ಕ್ಯೂ ಮೈನಸ್ ಏಳು ಇಂಟು ಎರಡು ಈ ಪ್ಯಾಟ್ರನ್ ಇದೆ ಅಂದರೆ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಇಂಟು ಟೂ ಅಂತ ಸೊ ಈ ಇದನ್ನೇ ನಾವು ನೈನ್ ಕ್ಯೂ ಮೈನಸ್ ನೈನ್ ಇಂಟು ಟೂ ಅಂತ ಮಾಡಿದರೆ ಉತ್ತರ ನಮಗೆ ಸಿಗುತ್ತೆ ಸ್ನೇಹಿತರೆ ಸೊ ಭಾಳ ಈಸಿ ಅದನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಸೆವೆನ್ ಕ್ಯೂಬ್ ಅಂದರೆ ಮುನ್ನೂರ ನಲ್ವತ್ಮೂರಾಗುತ್ತೆ ಸೆವೆನ್ ಸಿ ಸೆವೆನ್ ಇಂಟು ಟು ಅಂದರೆ ಫೋರ್ಟೀನ್ ಮುನ್ನೂರ ನಲ್ವತ್ಮೂರಲ್ಲಿ ಹದಿನಾಲ್ಕು ಹೋಯಿತು ಅಂದರೆ ಮುನ್ನೂರ ಇಪ್ಪತ್ತ ಮೂರು ಸಾರಿ ಮುನ್ನೂರ ಇಪ್ಪತ್ತೊಂಬತ್ತು ಅದು ಒಂದನೇ ಒಂದು ಪ್ಯಾಟ್ರನ್ಗೆ ಸಮ ಆಗಿದೆ ಸೊ ಇದು ನೀವು ಭಾಳ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು ಇವೆರಡು ಪ್ಯಾಟ್ರನ್ ಸಿಕ್ತು ಅಂದರೆ ಇದಕ್ಕೆ ನಾವು ಉತ್ತರವನ್ನು ಈಸಿಯಾಗಿ ಕಂಡುಹಿಡೀಬೋದು ಇಲ್ಲಿ ನಿಮಗೆ ಇದರ ಒಂದು ರಿಲೇಷನ್ ಸಿಗಲಿಲ್ಲ ಅಂತಂದರೆ ಸೊ ನೆಕ್ಸ್ಟು ಉತ್ತರ ಖಂಡಿತ ಸಿಗೋದಿಲ್ಲ ಅದು ನಿಮಗೆ ತಪ್ಪಾದ ಉತ್ತರನೇ ಆಗಿರುತ್ತೆ ಸೊ ಈಗ ನಾನಿಲ್ಲಿ ಕಂಡಿಟ್ಕೊಂಡಿದ್ದೀನಿ ಎಕ್ಸ್ ಕ್ಯೂ ಮೈನಸ್ ಎಕ್ಸ್ ಇಂಟು ಟೂ ಈ ಪ್ಯಾಟರ್ನಲ್ಲಿ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗಬೇಕು ಸೊ ಇಲ್ಲಿ ನೈನನ್ನು ಹಾಕಿ ಆವಾಗ ನಿಮ್ಗೆ ಉತ್ತರ ಈಸಿಯಾಗಿ ಸಿಕ್ಕುತ್ತೆ ಎಸ್ ಲೆಟರ್ಸ್ ಅಪ್ಲೈದ ಆನ್ಸರ್ ಸೊ ನೈನ್ ಇಂಟು ನೈನ್ ನೈನ್ ಕ್ಯೂಬ್ ಮೈನಸ್ ನೈನ್ ಇಂಟು ಟೂ ಅಂದರೆ ನೈನ್ ಕ್ಯೂಬ್ ಅಂದರೆ ಏಳ್ನೂರ ಇಪ್ಪತ್ತೊಂಬತ್ತು ಹದಿನೆಂಟನ್ನು ಕಳೆದ್ರೆ ಏಳ್ನೂರ ಹನ್ನೊಂದಾಗುತ್ತೆ ಸೊ ದಟ್ ಈಸ್ ಆಪ್ಷನ್ ಸಿನಲ್ಲಿ ಆ ಉತ್ತರ ಇದೆ ಸೊ ಇದು ಆ್ಯಕ್ಚುಲಿ ಟೈಮ್ ತುಂಬ ಕಿಲ್ಲ ಆಗುತ್ತೆ ಇದಕ್ಕೆ ಶಾರ್ಟ್ಕಟ್ ತಿಳಿಸ್ಕೊಡ್ರಿ ಅಥವಾ ಇದು ಈಸಿಯಾಗಿ ಹೇಳ್ಕೊಡ್ರಿ ಇದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಸೊ ನಿಮ್ಗೆ ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸಬಹುದು ಅಥವಾ ವೈಯಕ್ತಿಕ ವಾಟ್ಸಪ್ ನಂಬರ್ ಏಟ್ ಒನ್ ಟೂ ತ್ರೀ ಡಬಲ್ ಫೋರ್ ಒನ್ ಡಬಲ್ ಟು ಸಿಕ್ಸ್ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಒಂದು ನಿಮ್ಮಲ್ಲಿರ್ತಕ್ಕಂತಹ ಒಂದಷ್ಟು ಸೋರ್ಸ್ ಅಥವಾ ಉತ್ತರಗಳಿದ್ರೆ ನನ್ನೊಟ್ಟಿಗೆ ಹಂಚಿಕೊಳ್ಳಿ ಯಾಕಂದ್ರೆ ನಾನು ಕೂಡ ನಿಮ್ಮೊಟ್ಟಿಗೆ ಕಲಿಯುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಗೋ ಟು ದ ನೆಕ್ಸ್ಟ್ ಕ್ವಶನ್ ಎಸ್ ಸ್ನೇಹಿತರೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಇಪ್ಪತ್ನಾಲ್ಕು ಅನುಪಾತ ಹದಿಮೂರು ಅಂತ ಇದೆ ಸೊ ಇಪ್ಪತ್ನಾಲ್ಕು ಅನುಪಾತ ಹದಿಮೂರು ಇಲ್ಲಿ ಕ್ವಶನ್ ಮಾರ್ಕ್ ಇಪ್ಪತ್ತೊಂಬತ್ತು ಅಂತ ಕೊಟ್ಟಿದ್ದಾರೆ ಸೊ ಹಾಗಾದರೆ ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಯಾವ ನಂಬರ್ ಬರಬೇಕು ಅಂತಕ್ಕಂಥದ್ದು ಸೊ ನೀವು ಭಾಳ ಈ ಕೇರ್ಫುಲ್ಲಾಗಿ ಈ ಲೆಕ್ಕವನ್ನು ಮಾಡಬೇಕಾಗತ್ತೆ ಪ್ಯಾಟ್ರನ್ ಉಲ್ಟಾ ಇದೆ ಅಂದರೆ ಹದಿಮೂರನ್ನ ಇಪ್ಪತ್ನಾಲ್ಕು ಆಗಬೇಕಾದ್ರೆ ಇಪ್ಪತ್ತೊಂಬತ್ತಕ್ಕೆ ಎಷ್ಟು ಬರುತ್ತೆ ಅಂತ ನೀವು ಕಂಡುಹಿಡೀಬೋದು ಸೊ ಅದನ್ನು ಯಾವ ಪ್ಯಾಟ್ರನಲ್ಲಿ ಮಾಡ್ತೀರಾ ಆನ್ಸರ್ಸನ್ನು ನೀವು ಗೆಸ್ ಮಾಡಿ ಸೊ ನಾನು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನೀವು ಮಾಡಿದರೆ ಖಂಡಿತ ಒಳ್ಳೆಯದು ಸೊ ನೋಡ್ತಾ ಹೋಗೋಣ ನಿಮ್ಮ ಸಮಯವನ್ನು ವೇಸ್ಟ್ ಮಾಡೋದಿಲ್ಲ ಸೊ ಪ್ರಶ್ನೆಗಳನ್ನು ಜಾಸ್ತಿ ಸಂಖ್ಯೆಯಲ್ಲಿ ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ಇದಕ್ಕೆ ಉತ್ತರ ಮೊದಲಿಗೆ ಈ ಪ್ಯಾಟ್ರನನ್ನು ಕಂಡು ಹಿಡ್ಕೊಳ್ಳೋಣ ಮೊದಲು ಒಂದು ಒಂದು ಮತ್ತು ಎರಡದಕ್ಕೆ ಏನು ರಿಲೇಷನ್ ಇದೆ ಅಂತಕ್ಕಂಥದ್ದು ಸೊ ನೋಡಿ ಇಪ್ಪತ್ನಾಲ್ಕರಲ್ಲಿ ಅರ್ಧ ಮಾಡಿ ಒಂದನ್ನು ಕೂಡಿದರೆ ಆಗುತ್ತೆ ಅಂದರೆ ಈ ಪ್ಯಾಟ್ರನ್ ನಮಗೆ ಸಿಕ್ಕುತ್ತೆ ಸೊ ಟ್ವೆಂಟಿ ಫೋರ್ ಬೈ ಟು ಪ್ಲಸ್ ಒನ್ ಅಸ್ ಈಕ್ವಲ್ ಟು ತರ್ಟೀನ್ ಕರೆಕ್ಟಲ್ಲ ಸೊ ಇದು ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟು ಅದೇ ನಾನು ಇಪ್ಪತ್ನಾಲ್ಕರಲ್ಲಿ ಅರ್ಧ ಅಂದರೆ ಹನ್ನೆರಡು ಪ್ಲಸ್ ಒಂದು ಆಯಿತು ಅದೇ ರೀತಿ ಉಳಿದಂಥದ್ದಕ್ಕೂ ಕೂಡ ಪ್ಯಾಟ್ರನನ್ನು ನಾವು ಮಾಡೋದಾದರೆ ಇಲ್ಲಿ ಆನ್ಸರನ್ನು ನಾನು ತಗೊಂಡು ಮಾಡ್ತಾಯಿದ್ದೀನಿ ಯಾಕೆಂದರೆ ಇಲ್ಲಿ ಬರಬೇಕಾಗಿರೋದು ಆನ್ಸರ್ ಅಲ್ವಾ ಸೊ ಆನ್ಸರಲ್ಲಿ ಅರ್ಧ ಪ್ಲಸ್ ಒಂದು ಐವತ್ತಾರರಲ್ಲಿ ಅರ್ಧ ಅಂತ ಹೇಳಿದರೆ ಏನಾಗುತ್ತೆ ನೋಡಿ ಇಪ್ಪತ್ತೆಂಟಾಗುತ್ತೆ ಇಪ್ಪತ್ತೆಂಟಕ್ಕೆ ಒಂದು ಕೂಡಿದರೆ ಇಪ್ಪತ್ತೊಂಬತ್ತು ಉತ್ತರ ಬರುತ್ತೆ ಸೊ ಈ ಇಪ್ಪತ್ತೊಂಬತ್ತು ಬಂತು ಅಂದರೆ ಇಲ್ಲಿ ಐವತ್ತಾರು ಬರಲೇಬೇಕು ಸೊ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ ಸೊ ನಾನು ಕೂಡ ಎರರ್ ಮಾಡಿದ್ದೀನಿ ಇಲ್ಲಿ ನಿಮ್ಗೆ ಗಳಿಸಿದ್ದೀನಿ ಗೊತ್ತಾಗ್ತಾ ಇಲ್ಲ ಸೊ ಸಾಕಷ್ಟು ಪ್ರಯತ್ನ ಮಾಡಿದ ನಂತರನೇ ಉತ್ತರ ಸಿಗುತ್ತೆ ಹೊರತು ಸೊ ಹಾಗೆ ಈಸಿಯಾಗಿ ಸಿಗಲ್ಲ ಬಿಕಾಸ್ ವಿದ್ಯೆ ಒಂದು ಸಾಧಕರ ಸೊತ್ತೆ ಹೊರತು ಸೋಂಬೇರಿಯ ಸೊತ್ತಲ್ಲ ಸೊ ಸಾಕಷ್ಟು ನೀವು ಪ್ರಯತ್ನ ಮಾಡ್ದಂಗೆ ಉತ್ತರಗಳು ಈಸಿಯಾಗಿ ಬರ್ತಾ ಹೋಗ್ತವೆ ಸೊ ಬಿ ಕೇರ್ಫುಲ್ ವಿಡಿಯೋನ ರಿವ್ಯೂ ಮಾಡ್ಕೊಳ್ಳಿ ಸರಿ ನೋಡಿ ಉತ್ತರವನ್ನು ನೀವು ಕೂಡ ಫಾಸ್ಟ್ ಆಗಿ ಕಲೀರಿ ಮುಂದಿನ ಪ್ರಶ್ನೆ ನಲವತ್ತೊಂದು ಇಷ್ಟು ನೈನ್ ಇದೆ ಏಯ್ಟಿ ಫೈವ್ಗೆ ಏನು ಉತ್ತರ ಬರುತ್ತೆ ಅಂತಕ್ಕಂಥದ್ದು ಸೊ ಫಾರ್ಟಿ ಒನ್ಗೆ ನೈನ್ ಆದರೆ ಏಯ್ಟಿ ಫೈವ್ಗೆ ಎಷ್ಟಾಗುತ್ತೆ ಅಂತ ಸೊ ಇದನ್ನು ನಾವು ನೋಡೋದಾದರೆ ಯಾವುದೇ ಥರದ ಥಿಂಕಿಂಗಲ್ಲಿ ನಮಗೆ ನಲ್ವತ್ತೊಂದಕ್ಕೆ ಒಂಬತ್ತು ಎಂಬತ್ತೈದಕ್ಕೆ ಎಷ್ಟು ಇದನ್ನು ನಾವು ಯಾವ ಥರ ತಿಂಕ್ ಮಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಸೊ ಅದು ಅದಕ್ಕಿಂತನೂ ಈಸಿಯಾಗಿ ನಾವು ಯಾವ ಥರ ಮಾಡ್ಬೋದು ಅಂತ ನೋಡಿ ಒಂದು ಸಣ್ಣ ಗೆಸ್ಸಿಂಗ್ ನೋಡಿ ನಾಲ್ಕರಲ್ಲಿ ನಾಲ್ಕು ಒಂದು ಸೊ ಇದರಲ್ಲಿ ಏನಾದರೂ ಮಾಡಲಿಕ್ಕಾಗುತ್ತಾ ಅಂತ ನೋಡಿ ಸೊ ನಿಮ್ಮ ಟೈಮ್ ವೇಸ್ಟ್ ಮಾಡೋಲ್ಲ ನೀವು ಕೂಡ ಅದನ್ನು ಯಾವ ರೀತಿ ಮಾಡ್ಬೋದು ಅಂತಕ್ಕಂಥದನ್ನು ಥಿಂಕ್ ಮಾಡಿ ಸೊ ನಾನು ಮಾಡುವಂಥ ವಿಧಾನದಲ್ಲಿ ನೀವು ಮಾಡಬೇಕಂತಿಲ್ಲ ಬಟ್ ಯಾವುದೇ ವಿಧಾನ ಮಾಡಿ ಬಟ್ ಆನ್ಸರ್ ಕರೆಕ್ಟಾಗಿ ಬರಬೇಕು ಆ ಥರದ ಒಂದು ಪ್ಯಾಟ್ರನನ್ನು ನೀವು ಕಂಡು ಹಿಡ್ಕೋಬೇಕಾಗುತ್ತೆ ಸೊ ಸೊಲ್ಯೂಷನ್ ನೋಡಿ ನಲವತ್ತೊಂದನ್ನು ನಾಲ್ಕು ಮೈನಸ್ ಒಂದು ಅಂತ ಬರಿಬೋದು ಅದರ ಸ್ಕ್ವಯರ್ ಮಾಡಿದ್ದೀನಿ ಸೊ ನಾಲ್ಕು ಮೈನಸ್ ಒಂದು ಅಂದರೆ ಎಷ್ಟಾಗುತ್ತೆ ಮೂರು ಮೂರು ಸ್ಕ್ವಯರ್ ಅಂದರೆ ಒಂಬತ್ತಾಗುತ್ತೆ ಸೊ ನನಗೆ ಇಲ್ಲಿ ಪ್ಯಾಟ್ರನ್ ಒಂದು ಎರಡಕ್ಕೆ ರಿಲೇಷನ್ ಸಿಕ್ತು ಒಂದು ಮತ್ತು ಎರಡರ ರಿಲೇಷನ್ ಸಿಕ್ಕಿದೆ ಸೊ ಅಂದರೆ ತ್ರೀ ಸ್ಕ್ವಯರ್ ಇಸ್ ಈಕ್ವಲ್ ಟು ನೈನ್ ಆಗುತ್ತೆ ಅದೇ ರೀತಿ ಏಯ್ಟಿ ಫೈವ್ ಅಂದರೆ ಏಯ್ಟ್ ಮೈನಸ್ ಫೈವ್ ಸ್ವಯರ್ ಅಂತ ಬರ್ಕೋಬಹುದು ಸೊ ಏಯ್ಟ್ ಮೈನಸ್ ಫೈವ್ ಸ್ಕ್ವಯರ್ ಅಂದರೆ ತ್ರೀ ಸ್ಕ್ವಯರ್ ಎಗೈನ್ ತ್ರೀ ಸ್ಕ್ವಯರ್ ಅಂದರೆ ಏನಾಗುತ್ತೆ ನೈನ್ ಆಗುತ್ತೆ ಸೊ ನಾನು ಮೊದಲು ಥಿಂಕ್ ಮಾಡಿದ್ದೆ ಏನಂತ ಥಿಂಕ್ ಮಾಡಿದ್ದಪ್ಪ ಅಂತ ಹೇಳಿದರೆ ಈ ನಲವತ್ತೊಂದರಲ್ಲಿ ಅರ್ಧ ಮಾಡ್ಕೊತ ಅಂತಂದರೆ ಒಂಬತ್ತು ಬರ್ಬೋದು ಎಂಬತ್ತೈದು ಅಂದರೆ ಅದರ ಡಬಲ್ ಇದೆ ಅದರಲ್ಲಿ ಅರ್ಧ ಅಂತ ಹೇಳಿದರೆ ಸೊ ಒಂಬತ್ತರಲ್ಲಿ ಹದಿನೆಂಟು ಬರ್ಬೋದು ಇಲ್ಲಿ ಹದಿನೆಂಟಿಲ್ಲ ಏನಾದರೂ ಉತ್ತರ ಬರ್ಬೋದೇನೋ ಅಂತ ಈ ಥರ ಗೆಸ್ ಮಾಡಿದೆ ಸೊ ಆ ಥರ ಯಾವುದೇ ಕಾರಣಕ್ಕೂ ಆಂಗ್ ಗೆಸ್ಸಿಂಗ್ ಮಾಡಬೇಡಿ ಆಕ್ಯುರೇಟ್ ಆನ್ಸರ್ ನೋಡಿ ನೈನ್ ನೈನೇ ಬಂತಿಲ್ಲಿ ಸೊ ನೈನ್ ಅಂತಂದರೆ ಉತ್ತರ ಬಂದು ಯಾವುದು ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಉತ್ತರ ಆಗುತ್ತೆ ಸೊ ಇದೇ ಕಾರಣಕ್ಕೆ ಟೈಮ್ ಕಿಲ್ಲಿಂಗ್ ಅಂತ ಹೇಳಿ ನಾವು ಕರೆಯೋದು ಸಾಕಷ್ಟು ಜನ ಕಡಿಮೆ ಅಂಕಗಳನ್ನು ಯಾಕೆ ಗಳಿಸ್ತಾರೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಯಲ್ಲಿ ಅಂದರೆ ಇದೇ ರೀಸನ್ಗೆ ಎಸ್ಪೆಷಲಿ ಸೈನ್ಸ್ ನವರಿಗೆ ಒಂದಷ್ಟು ಈಸಿ ಆಗ್ಬೋದೇನೋ ಸೊ ನಾನು ಕೂಡ ಸೈನ್ಸ್ ಬಟ್ ನನಗೂ ಅಷ್ಟೇನು ಈಸಿ ಅಂತ ಅನಿಸಿಲ್ಲ ಸೊ ಇಟ್ ನೀಡ್ಸ್ ಸಮ್ ಎಫರ್ಟ್ ಅದಂತೂ ಸತ್ಯವಾಗಿ ಹೇಳ್ಬೋದು ಗೋ ಟು ದ ನೆಕ್ಸ್ಟ್ ಕ್ವಶನ್ ಎಸ್ ಸ್ನೇಹಿತರೆ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಆರು ಅನುಪಾತ ಅರವತ್ತಿದೆ ಎಷ್ಟಕ್ಕೆ ಐನೂರ ಐನೂರ ನಾಲ್ಕು ಆಗುತ್ತೆ ಅಂತ ಸೊ ಈ ಒಂದು ಪ್ರಶ್ನೆ ಬಂದು ಎಚ್ ಎಸ್ ಟಿ ಆರ್ ಎರಡು ಸಾವಿರದ ಹನ್ನೆರಡರ ನೇಮಕಾತಿಯಲ್ಲಿ ಪತ್ರಿಕೆ ಒಂದರಲ್ಲಿ ಬಂದಂತ ಒಂದು ಪ್ರಶ್ನೆ ಇದು ಅಂದರೆ ಓಲ್ಡ್ ಕ್ವಶನ್ ಪೇಪರ್ನಲ್ಲಿ ಬಂದಂಥ ಒಂದು ಪ್ರಶ್ನೆ ಸಾಕಷ್ಟು ಆಂಗಲ್ ಅಲ್ಲಿ ನಾನು ತಿಂಕ್ ಮಾಡಿದೆ ಸೊ ಮೊದಲು ನಾನು ಏನು ತಿಂಕ್ ಮಾಡಿದೆ ಸೊ ನಿಮ್ಗೆ ಅದು ತಿಳಿಸ್ಕೊಡ್ತೀನಿ ಸೊ ನಾನು ಹೇಳೋದಕ್ಕಿಂತ ಮುಂಚೆ ನೀವು ಉತ್ತರವನ್ನು ಹುಡುಕಿ ನಾನು ಇನ್ನೂ ಉತ್ತರ ಕರೆಕ್ಟ್ ಹೇಳ್ತಿಲ್ಲ ಸೊ ನೋಡಿ ಸಿಕ್ಸ್ ಸಿಕ್ಸ್ಟಿ ಅಂತ ಇದೆಯಲ್ಲ ಸೊ ಆರಕ್ಕೆ ಹತ್ತಿರ ಇದನ್ನು ಗುಣಿಸ್ಬಿಟ್ರೆ ಅರವತ್ತು ಬಂದುಬಿಡುತ್ತೆ ಒಂದೇ ಪ್ಯಾಟ್ರನ್ ಸಿಕ್ಬಿಡ್ತು ಅಂತ ನಾನು ಖುಷಿಯಾಗಿ ನಾನು ಏನು ಮಾಡಿದೆ ಐವತ್ತು ಪಾಯಿಂಟ್ ನಾಲ್ಕು ಗುಣಿಸು ಹತ್ತು ಮಾಡಿದೆ ಅಲ್ಲಿಗೆ ಐನೂರ ನಾಲ್ಕು ಸಿಕ್ತದಲ್ವಾ ಸೊ ಆ ಥರ ಅಂದ್ಕೊಂಡೆ ಖಂಡಿತ ಆಪ್ಷನಲ್ಲಿ ಇಲ್ಲವೇ ಇಲ್ಲ ಐನೂರ ಐವತ್ತು ಐವತ್ತು ಪಾಯಿಂಟ್ ನಾಲ್ಕು ಎಲ್ಲಿದೆ ಆಪ್ಷನಲ್ಲಿ ಇಲ್ಲವೇ ಇಲ್ಲ ಹಾಗಾಗಿ ಈ ಪ್ಯಾಟ್ರನ್ ತಪ್ಪು ಅಂತ ನನಗೆ ಗೊತ್ತಾಯಿತು ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಒಂದು ಹೊಸ ಪ್ಯಾಟ್ರನನ್ನು ಕಂಡುಹಿಡ್ಕೊಂಡೆ ಇದು ಆ್ಯಕ್ಚುಲಿ ನಾನು ಬೇರೆಯವ್ರ ಸಹಾಯ ತಗೊಂಡಿದ್ದೀನಿ ಇಲ್ಲಿ ನಿಮಗೆ ಡಿಫ್ರೆಂಟ್ ಮೆಥಡ್ಸನ್ನು ಹೇಳ್ಕೊಡ್ತೀನಿ ಹೇಗೆ ಅಂತಕ್ಕಂಥದ್ದನ್ನ ಸೊ ಮೊದಲನೇ ಅದು ನೋಡಿ ಒನ್ ಇಂಟು ಟೂ ಇಂಟು ತ್ರೀ ಅಂದರೆ ಟೂ 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 ಟು ತ್ರೀ ಝ ಸಿಕ್ಸ್ ಆಗುತ್ತೆ ಅದೇ ರೀತಿ ಮೂರು ನಾಲ್ಕು ಐದನ್ನು ಗುಣಿಸಿದ್ರೆ ಮೂರ್ನಾಕ್ ಹನ್ನೆರಡು ಹನ್ನೆರಡು ಐದೇ ಅರವತ್ತಾಗುತ್ತೆ ಐದು ಆರು ಏಳನ್ನು ಗೊಳಿಸಿದರೆ ಇನ್ನೂರ ಹತ್ತಾಗುತ್ತೆ ಸೊ ಅದೇ ನಮ್ಮ ಉತ್ತರ ನೆಕ್ಸ್ಟ್ ಬಂದು ಏಳು ಎಂಟು ಒಂಬತ್ತು ಇದು ಐನೂರ ನಾಲ್ಕು ಆಗುತ್ತೆ ಈ ಥರ ಪ್ಯಾಟ್ರನ್ನು ಅಂದರೆ ಆರು ಅರವತ್ತು ಇನ್ನೂರ ಹತ್ತು ಐನೂರ ನಾಲ್ಕು ಈ ಥರ ಪ್ಯಾಟ್ರನ್ನಲ್ಲಿ ಆಪ್ಷನ್ ನೋಡಿ ಇನ್ನೂರ ಹತ್ತು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸೊ ಇದನ್ನು ಯಾವ ರೀತಿ ಅಂದ್ಕೋಬೇಕು ನನಗೂ ಗೊತ್ತಿಲ್ಲ ಬಟ್ ಎಚ್ ಎಸ್ ಟಿ ಆರ್ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಥರದ ಪ್ರಶ್ನೆ ಕೇಳಿದ್ದಾರೆ ಸೊ ನಿಮಗೆ ಇದಕ್ಕೆ ಇನ್ನೊಂದು ಮೆಥಡ್ ಇಲ್ವಾ ಸರ್ ಇದಕ್ಕೆ ಯಾವ ಥರ ಬೇರೆ ಏನಾದರೂ ಸೊಲ್ಯೂಷನ್ ಸಿಗ್ಬೋದಾ ಅಂತ ಕೇಳಿದರೆ ಸೊ ಖಂಡಿತ ಸಿಗುತ್ತೆ ನನ್ನ ಇನ್ನೊಬ್ಬರು ಸ್ನೇಹಿತರು ಉತ್ತರವನ್ನು ಕೊಟ್ಟರು ಇದನ್ನು ಹೇಗೆ ಮಾಡಿದ್ದಾರೆ ಅಂತಂದರೆ ಅವರು ಒಂದು ಪ್ಯಾಟರ್ನನ್ನು ಕಂಡು ಹಿಡ್ಕೊಂಡಿದ್ರು ಸೊ ನೋಡಿ ಇಲ್ಲಿ ಸಿಕ್ಸ್ ಅಂತ ಇದೆಯಲ್ಲ ಈ ಸಿಕ್ಸ್ಗೆ ಒಂದು ಪ್ಯಾಟರ್ನ್ ಕಂಡು ಹಿಡ್ಕೊಂಡಿದ್ರು ಅವರು ಟು ಟು ದಿ ಪವರ್ ಆಫ್ ತ್ರೀ ಮೈನಸ್ ಟು ಇದು ಸಿಕ್ಸ್ ಆಯಿತು ಅದೇ ರೀತಿ ತ್ರೀ ಇಲ್ಲ ಫೋರ್ ಟು ದಿ ಪವರ್ ಆಫ್ ತ್ರೀ ಮೈನಸ್ ಫೋರ್ ನಾ ನಾಲ್ಕರ ನಾಲ್ಕರಘಾತ ಮೂರು ಅಂದಾಗ ನಾಲ್ಕು ನಾಲ್ಕಲೆ ಹದಿನಾರು 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 ನಾಲ್ಕು ಅರವತ್ನಾಲ್ಕು ಅರವತ್ತ್ನಾಲ್ಕರ ನಾಲ್ಕು ಹೋದರೆ ಅರವತ್ತು ನೋಡಿ ಪ್ಯಾಟ್ರನ್ ಸಿಕ್ತು ಆರು ಅರವತ್ತು ನೆಕ್ಸ್ಟ್ ಅದೇ ಥರ ಐದಿಲ್ಲ ಆರರ ಗಾತ ಮೂರು ಮೈನಸ್ ಆರು ಇದರ ಉತ್ತರ ಬಂದು ಇದು ಸೀರೀಸ್ ಆಗಿ ಕಂಟಿನ್ಯೂ ಆಗುತ್ತೆ ಟು ಟೆನ್ ಆಗುತ್ತೆ ಸೊ ಇದೇ ಉತ್ತರ ನೋಡಿ ನಮಗೆ ಬೇಕಾಗಿರೋದು ಇದು ಹೀಗೆ ಕಂಟಿನ್ಯೂ ಆಗುತ್ತೆ ಏಳಿಲ್ಲ ಎಂಟು ಎಂಟರಘಾತ ಮೂರು ಮೈನಸ್ ಎಂಟು ಅಂತ ತಗೊಂಡ್ರೆ ಐನೂರ ನಾಲ್ಕು ಆಗುತ್ತೆ ಇದರ ಕಂಟಿನ್ಯೂಡ್ ಬರಿತೀನಿ ನಾನು ಸೊ ಬಿ ಕೇರ್ಫುಲ್ ನೋಡ್ಕೊಳ್ಳಿ ನೀವು ನಿಮ್ಗೆ ಬೇಕಾಗುತ್ತೆ ಸೀರೀಸ್ ನಂಬರಲ್ಲಿ ಕೇಳ್ತಾರೆ ನಿಮಗೆ ಪ್ರಶ್ನೆಗಳನ್ನು ಎಂಟಾದಮೇಲೆ ಒಂಬತ್ತಿಲ್ಲ ಹತ್ತರಘಾತ ಮೂರು ಮೈನಸ್ ಹತ್ತು ಅಂತ ನೀವು ತೊಗೊಂಡ್ರೆ ಒಂಬೈನೂರ ತೊಂಬತ್ತು ನೆಕ್ಸ್ಟು ಹನ್ನೆರಡರಗಾತ ಮೂರು ಮೈನಸ್ ಹನ್ನೆರಡು ಅಂತ ತಗೊಂಡರೆ ಸಾವಿರದ ಏಳ್ನೂರ ಹದಿನಾರು ಇಲ್ಲಿ ಮಿಸ್ಸಿಂಗ್ ನಂಬರ್ ಯಾವುದು ಅಂತ ಕೂಡ ನಿಮಗೆ ಕೇಳ್ಬೋದು ಆರು ಅರವತ್ತು ಇನ್ನೂರ ಹತ್ತು ಡ್ಯಾಶ್ ಅಂತ ಕೊಟ್ಟರೆ ಐನೂರ ನಾಲ್ಕು ಆಗುತ್ತೆ ಅಥವಾ ಈ ರೀತಿ ಕ್ವೆಶನ್ಸ್ ಕೊಟ್ಟರು ಆ ಥರ ಆಗುತ್ತೆ ಸೊ ಬಿ ಕೇರ್ಫುಲ್ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಅದನ್ನು ನೀವು ಮೈಂಡಿಗೆ ತೊಗೊಂಡು ಆ ಲೆಕ್ಕವನ್ನು ಆ ಸಂದರ್ಭದಲ್ಲಿ ಮಾಡ್ಬೋದು ಮಿಸ್ಸಿಂಗ್ ನಂಬರಲ್ಲೂ ಒಂದು ಸರಿ ಕೇಳಿದ್ದಾರೆ ಎಸ್ ಎಸ್ ಸಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಗಳಲ್ಲಿ ಕಂಪಲ್ಸರಿ ಈ ಕ್ವಶನ್ ನೀವು ಬೇಕಾದ್ರೆ ನೀವು ಈ ಕ್ವಶನನ್ನು ಹೇಗೆ ಸರ್ ನಾವು ತಿಳ್ಕೊಳ್ಳೋದು ಅಂದರೆ ಈ ಪ್ರಶ್ನೆಯನ್ನು ಗೂಗಲಲ್ಲಿ ಹಾಗೆ ಟೈಪ್ ಮಾಡಿ ನಿಮಗೆ ಎಲ್ಲೆಲ್ಲಿ ಈ ಪ್ರಶ್ನೆ ಬಂದಿತ್ತು ಎಲ್ಲೆಲ್ಲ ನಿಮಗೆ ಉತ್ತರಗಳು ಸಿಕ್ಕಿತ್ತು ಯಾವ್ಯಾವ ಪ್ಯಾಟರ್ನಲ್ಲಿ ಆನ್ಸರನ್ನು ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಅದು ಕೂಡ ಸಿಗುತ್ತೆ ನಾನು ಕೇವಲ ನನ್ನ ಚಾನಲ್ ಅಷ್ಟೇ ನೋಡಿ ಕಲೀರಿ ಅಂತ ಹೇಳೋದಿಲ್ಲ ಬಟ್ ಬೇರೆ ಬೇರೆ ಸೋರ್ಸ್ಗಳನ್ನು ಯೂಸ್ ಮಾಡಿ ಮಲ್ಟಿಮೀಡಿಯಾ ಯೂಸ್ ಮಾಡಿ ಇಂಟರ್ನೆಟನ್ನು ಯೂಸ್ ಮಾಡ್ಕೊಳ್ಳಿ ಕಲೀರಿ ಸೊ ನಿಮಗೆ ಯಾವುದು ಯೂಸ್ ಆಗುತ್ತೋ ಅದನ್ನು ನೀವು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಕೊಟ್ಟದ ನೆಕ್ಸ್ಟ್ ಕ್ವಶನ್ ಎಸ್ ಸ್ನೇಹಿತರೆ ಈ ಒಂದು ಪ್ರಶ್ನೆ ಐದನೇ ಪ್ರಶ್ನೆ ಇದು ನೈನ್ ಇಷ್ಟು ಏಟ್ ಇದೆ ಸಿಕ್ಸ್ಟೀನ್ ಇಷ್ಟು ಡ್ಯಾಶ್ ಅಂತ ಇದೆ ಅಂದರೆ ಒಂಬತ್ತು ಅಂತಕ್ಕಂಥದ್ದು ಎಂಟಕ್ಕೆ ಈಕ್ವೇಟ್ ಮಾಡಿದ್ದಾರೆ ಹದಿನಾರು ಎಷ್ಟಕ್ಕೆ ಈಕ್ವೇಟ್ ಮಾಡ್ಬೋದು ಅಂತಕ್ಕಂಥದ್ದು ಸೊ ಇಲ್ಲಿ ಯಾವ ರೀತಿ ಪ್ಯಾಟ್ರನ್ ಇದೆ ಇದು ಕೂಡ ಪೇಪರ್ ಒಂದರಲ್ಲಿ ಎರಡು ಸಾವಿರದ ಹನ್ನೆರಡರ ಕ್ವಶನ್ ಪೇಪರಲ್ಲಿ ಸಾಮ್ಯತೆಯ ಮೇಲೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನೀವು ಹನ್ನೆರಡು ಎರಡು ಸಾವಿರದ ಹನ್ನೆರಡು ಕ್ವಶನ್ ಪೇಪರಿಂದ ಇದು ನೆಕ್ಸ್ಟ್ ಕ್ವಶನ್ ಇದು ಅದರದ್ದು ಕಂಟಿನ್ಯೂ ಕ್ವಶನ್ನು ಅದೇ ಥರನೇ ಇದೆ ಸೊ ಇದನ್ನು ಯಾವ ರೀತಿ ಬಿಡಿಸಬೇಕು ನೋಡಿ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡಿ ಸೊ ನಾ ಪ್ಯಾಟರ್ನ್ ನಿಮಗೆ ಕೊಟ್ಬಿಟ್ಟಿದ್ದೀನಿ ಈಗ ಘಾತ ಎರಡು ಅನುಪಾತ ಘಾತ ಮೂರು ಅಂತ ಬರಿಬೋದು ಅಂದರೆ ಇಲ್ಲಿ ಯಾವ ಪ್ಯಾಟ್ರನ್ ಯೂಸ್ ಆಗಿದೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ನೋಡಿ ಎಕ್ಸ್ ಸ್ಕ್ವಯರ್ ಇದೆ ಇದಕ್ಕೆ ನಾವು ಎಕ್ಸ್ ಮೈನಸ್ ಒನ್ ಕ್ಯೂಬ್ ಅಂತ ಮಾಡಿದ್ದೀವಿ ಸೊ ಈ ಪ್ಯಾಟ್ರನನ್ನು ಯೂಸ್ ಮಾಡಿದ್ದಾರೆ ಇಲ್ಲೂ ಅಷ್ಟೇ ನಾಲ್ಕು ಹದಿನಾರನ್ನು ನಾಲ್ಕು ಸ್ಕ್ವಯರ್ ಅಂತ ಬರೆದ್ರೆ ಇಲ್ಲಿ ಹದಿನಾರು ನಾಲ್ಕರಲ್ಲಿ ಒಂದು ಕಳೀರಿ ಅಂದರೆ ಎಕ್ಸ್ ಮೈನಸ್ ಒನ್ ಅದು ಕ್ಯೂಬ್ ಮಾಡಬೇಕು ಮೂರು ಕ್ಯೂಬ್ ಅಂದರೆ ಇಪ್ಪತ್ತೇಳು ಉತ್ತರ ಬರುತ್ತೆ ಹೌದಲ್ವಾ ಸೊ ನೋಡಿ ಇದು ಪ್ಯಾಟ್ರನನ್ನು ನಾನು ನಿಮಗೆ ಬರೆದು ತೋರಿಸಿದ್ದೀನಿ ಸೊ ತುಂಬ ಸಿಂಪಲ್ ಉತ್ತರ ಟ್ವೆಂಟಿ ಸೆವೆನ್ ಸೊ ಟ್ವೆಂಟಿ ಸೆವೆನ್ ಈಸ್ ಇನ್ ಯುವರ್ ಆಪ್ಷನ್ ಬಿ ಸೊ ಬಿ ಇಸ್ ದ ಕರೆಕ್ಟ್ ಆನ್ಸರ್ ರೈಟ್ ಇದು ಕೂಡ ಬೇರೆ ಬೇರೆ ಮೆಥಡನ್ನು ನೀವು ಫಾಲೋಅಪ್ ಮಾಡಿ ನೋಡ್ಬೋದು ಎಸ್ ಮುಂದಿನ ಪ್ರಶ್ನೆ ತುಂಬ ಕಷ್ಟ ಇರುತ್ತೆ ಅಂತ ತಿಳ್ಕೊಬೇಡಿ ಎಲ್ಲ ಟೈಮ್ನಲ್ಲೂ ಹಂಗೆ ಇರೋಲ್ಲ ತುಂಬ ಸ್ವಲ್ಪ ಈಸಿನೂ ಕೊಡ್ತಾರೆ ಟ್ವೆಂಟಿ ಏಯ್ಟ್ ಇಟ್ ಅಂದರೆ ಫೋರ್ ಆಗಿದೆ ಫೈವ್ ನಾಟ್ ಫೋರ್ ಅಂದರೆ ಆಗುತ್ತೆ ಅಂತ ಇಪ್ಪತ್ತೆಂಟು ನಾಲ್ಕು ಆಗಬೇಕಾದ್ರೆ ಕಡಿಮೆ ಆಗಿದೆ ಎಷ್ಟು ಸರಿ ಕಡಿಮೆ ಆಗಿದೆ ನೋಡಿ ಅದನ್ನು ನೀವು ಯಾವ ರೀತಿ ಚೆಕ್ ಮಾಡ್ಬೋದು ಸೊ ಪ್ಯಾಟ್ರನ್ ತಿಳಿಸ್ಕೊಡ್ತೀನಿ ಇಪ್ಪತ್ನಾಲ್ಕನ್ನು ಏಳರಿಂದ ಡಿವೈಡ್ ಮಾಡಿದರೆ ಸೊ ಫೋರ್ ಬರುತ್ತೆ ನಾಲ್ಕು ಏಳು ಇಪ್ಪತ್ತೆಂಟಲ್ವಾ ಅದೇ ರೀತಿ ಐನೂರ ನಾಲ್ಕನ್ನು ಕೂಡ ಏಳರಿಂದ ಡಿವೈಡ್ ಮಾಡಿ ಯು ವಿಲ್ ಗೆಟ್ ಸೆವೆಂಟಿ ಟು ಸೊ ಸೆವೆಂಟಿ ಟು ಆಪ್ಷನ್ ಅಲ್ಲಿ ಇದೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಕರೆಕ್ಟ್ ಉತ್ತರ ಆಗುತ್ತೆ ಕರೆಕ್ಟ್ ಅಲ್ಲ ಸೊ ಇದಕ್ಕೆ ಅಷ್ಟು ಗೊಂದಲನೇ ಅನ್ನಿಸ್ಲಿಲ್ಲ ಈ ಥರ ಈಸಿ ಕೂಡ ನಿಮಗೆ ಬರಬಹುದು ದಟ್ ಈಸ್ ಅದು ನಿಮ್ಮ ಅದೃಷ್ಟದ ಮೇಲೆ ಡಿಪೆಂಡ್ ಆಗಿರುತ್ತೆ ಎಸ್ ಮುಂದಿನ ಪ್ರಶ್ನೆ ಇದು ಮೂರಾರ್ಜಿ ದೇಸಾಯಿ ಪರೀಕ್ಷೆ ವಾರ್ಡನ್ ನೇಮಕಾತಿ ಮತ್ತು ಶಿಕ್ಷಕರ ನೇಮಕಾತಿ ಅಂದರೆ ವಸತಿ ಶಾಲೆ ಶಿಕ್ಷಕರ ನೇಮಕಾತಿ ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತ ಪ್ರಶ್ನೆ ಇದು ಇದು ಕೂಡ ಸಾಮ್ಯತೆ ಮೇಲೆ ಇದೆ ಬಿ ಇ ಎನ್ ಸಿ ಎಚ್ ಇದಕ್ಕೆ ಬೆಂಚ್ಗೆ ವೈ ವಿ ಎಂ ಎಕ್ಸ್ ಎಸ್ ಅಂತ ಇದೆ ಅದೇ ತರ ಟೇಬಲ್ಗೆ ಏನಾಗುತ್ತೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಎ ಬಿ ಸಿ ಡಿ ಬರ್ಕೊಂಬಿಡೋಣ ಎ ಬಿ ಸಿ ಡಿ ಬರ್ಕೊಳ್ಳೋದಿದೆಯಲ್ಲ ಅದರ ಟ್ರಿಕ್ಸ್ ಇಲ್ಲಿ ಸೊ ಅಂದರೆ ಯಾವ ಥರ ಬರ್ಕೋಬೇಕು ಅದನ್ನು ನಾವು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕು ಬಿ ಬಿಕಮ್ ವೈ ಇ ಬಿಕಮ್ ವಿ ಎನ್ ಬಿಕಮ್ ಎಂ ಸಿ ಬಿ ಕಮ್ ಎಕ್ಸ್ ಸೊ ಅಂದರೆ ಹೆಚ್ ಬಿಕಮ್ ಎಸ್ ಆಗಿದೆ ಸೊ ಇದು ಯಾವ ಥರ ಏನು ಏನಕ್ಕಾಗಿದೆ ಅಂತಕ್ಕಂಥದ್ದು ಇಲ್ಲಿ ನಾವು ಇದ್ರ ಮೇಲೆ ಕೂಡ ಗೆಸ್ ಮಾಡ್ಬೋದಾ ಅಂತಕ್ಕಂಥದ್ದು ನೋಡೋದಾದರೆ ಈ ಅಕ್ಷರಕ್ಕೆ ಇಲ್ಲಿ ಸಿಕ್ಕಿದೆ ಇ ಅನ್ನೋದಕ್ಕೆ ನಾವು ಈ ವಿ ಅಂತ ಬರಿಬೋದು ಹೌದಲ್ಲ ಸೊ ಈಗೆ ವಿ ಅಂತ ಬರಿಬೋದು ಸೊ ಆ ವಿ ಅಂತಕ್ಕಂಥದ್ದು ಆಪ್ಷನ್ ಒಂದರಲ್ಲಿದೆ ಸ್ವಲ್ಪ ಸರಿ ಹೇಳ್ತೀನಿ ಕ್ಲೀನಾಗಿ ನೋಡ್ಕೊಳ್ಳಿ ಅಥವಾ ಈ ಥರ ಕೂಡ ನೀವು ಟೇಬಲನ್ನು ಬರಿಬೋದು ಸೊ ನೋಡಿ ಟೇಬಲ್ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮೊದಲಿಗೆ ಎ ಬಿ ಸಿ ಡಿ ಈ ರೀತಿ ಬರ್ಕೊಂಡು ಹೀಗೆ ರಿವರ್ಸ್ ಗೇರಲ್ಲಿ ಬಂದಿದ್ದೀನಿ ನಾನು ಎನ್ ಎಮ್ ಆದಮೇಲೆ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈಝೆಡ್ ಅಂತ ಈ ಥರ ಬಂದಿದ್ದೀನಿ ನೋಡಿ ಅಲ್ಲಿ ಏನು ಕೊಟ್ಟಿದ್ದಾರೆ ಬಿಗೆ ವೈ ಕೊಟ್ಟಿದ್ದಾರೆ ಸೊ ಬಿಗೆ ವೈ ಇದೆ ಸೊ ಈಗೆ ವಿ ಕೊಟ್ಟಿದ್ದಾರೆ ಕರೆಕ್ಟಾ ಎನ್ಗೆ ಎಮ್ ಕೊಟ್ಟಿದ್ದಾರೆ ಇಲ್ಲಿದೆ ನೋಡಿ ಅದು ಎನ್ಗೆ ಎಮ್ ಅಂತ ಸೊ ಅದೇ ಥರ ಸಿ ಗೆ ಎಕ್ಸ್ ಕೊಟ್ಟಿದ್ದಾರೆ ಇದೆ ಇಲ್ಲೇ ಸಿಗ್ತದೆ ನಿಮಗೆ ಇದರ ಪ್ರಕಾರ ಟೇಬಲ್ ಅನ್ನೋದನ್ನು ನೀವು ಗಮನಿಸಿದರೆ ಉತ್ತರ ಈಸಿಯಾಗಿ ಬರುತ್ತೆ ಝೆಡ್ ಜಿ ಝೆಡ್ ವೈ ಆಗಿರುತ್ತೆ ಸೊ ಭಾಳ ಸಿಂಪಲ್ ಆಗಿ ನೀವು ಮಾಡ್ಬೋದು ಸೊ ಒಂದು ನಿಮಗೆ ಎಕ್ಸಾಂಪಲ್ ಹೇಳ್ತೇನೆ ಜಿ ಸೊ ಜಿ ಇಲ್ಲಿದೆ ಅದಕ್ಕೆ ಸಾರಿ ಟಿ ಅಲ್ವಾ ಟಿಗೆ ಜಿ ಬರುತ್ತೆ ನೋಡಿ ಆಮೇಲೆ ಎ ಎಗೆ ಝೆಡ್ ಬರುತ್ತೆ ಓಕೆನಾ ಬಿ ಐತೆ ಬಿ ವೈ ಬರುತ್ತೆ ಎಲ್ ಅಂತ ಇದೆ ನೆಕ್ಸ್ಟು ಎಲ್ಗೆ ಓ ಬರುತ್ತೆ ಸೊ ಇ ಅಂತ ಇದೆ ಅದು ಆಲ್ರೆಡಿ ನಮ್ಗೆ ಗೊತ್ತಿತ್ತು ವಿ ಬರುತ್ತೆ ಸೊ ಅಂದರೆ ಅದು ಎಲ್ಲಿದೆ ನೋಡಿ ಆಪ್ಷನ್ ಬಂದು ಎನಲ್ಲೇ ಇದೆ ಸೊ ಇಷ್ಟೆಲ್ಲ ರಿಸ್ಕೇ ಇಲ್ಲ ಒಂದೇ ಹೇಳಿಬಿಟ್ಟೆ ನಾನು ನಿಮಗೆ ರಿಲೇಷನಲ್ಲಿ ಅವಾಗಲೇ ಅದನ್ನು ಕೂಡ ನೀವು ನೋಡ್ಬೋದು ಶಾರ್ಟ್ ಕಟ್ ಇದಕ್ಕೆ ಒಂದು ನನಗೆ ಸುಳಿವು ಸಿಕ್ತು ಇಲ್ಲಿ ಯಾವುದೋ ಒಂದು ಅಕ್ಷರ ಯಾವ ಅಕ್ಷರ ಅದು ಇಲ್ಲಿರುವಂಥದ್ರಲ್ಲಿ ಇ ಇದೆ ಅಲ್ವಾ ಇಲ್ಲಿ ಸೊ ಈ ಮೇಲೆ ನಾನು ಇಲ್ಲಿ ಕೂಡ ಇ ಇದೆ ನೋಡಿ ಗಮನಿಸಿ ಸೊ ಎರಡನೇ ಅಕ್ಷರ ಅದಕ್ಕೆ ಉತ್ತರ ವಿ ಬರುತ್ತೆ ಹೀಗೆ ವಿ ಬರುತ್ತೆ ಸೊ ಹಾಗಾಗಿ ವಿ ಅಂತಕ್ಕಂಥದ್ದು ಎಲ್ಲಿ ಇಲ್ಲಿಲ್ಲ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಇಲ್ಲಿದೆ ನೋಡಿ ಲಾಸ್ಟ್ ಇ ಬಂದಿದೆಯಲ್ಲ ಹೀಗೆ ವಿ ಅಂತ ಸೊ ಆಪ್ಷನ್ ಎ ಆಗಿರಲೇಬಹುದು ಅಂತ ಹಿಂಗೂ ಗೆಸ್ ಮಾಡಬಹುದು ಅಥವಾ ಟೋಟಲ್ ಎ ಬಿ ಸಿ ಡಿ ಬರ್ಕೊಂಡು ಕೂಡ ನೀವು ಉತ್ತರವನ್ನು ಮಾಡಬಹುದು ಒಂದಷ್ಟು ಈಸಿ ಲೆಕ್ಕಗಳನ್ನು ನಿಮಗೆ ಪ್ರಾಕ್ಟೀಸ್ಗಾಗಿ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಫಿಫ್ಟಿ ಸಿಕ್ಸ್ ಅಂದ್ರೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಒನ್ ಸೆವೆಂಟಿ ಫೈವ್ ಗೆಸ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ ಸೊ ಫಿಫ್ಟಿ ಸಿಕ್ಸನ್ನು ನಾವು ಫೈವ್ ಪ್ಲಸ್ ಸಿಕ್ಸ್ ಇಸ್ ಈಕ್ವಲ್ ಟು ಲೆವೆನ್ ಅಂತ ಬರಿಬೋದು ಸೊ ಲೆವೆನ್ ಸ್ಕ್ವೇರ್ ಅಂದರೆ ಒನ್ ಟ್ವೆಂಟಿ ಒನ್ ಆಗುತ್ತೆ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಒನ್ ಟ್ವೆಂಟಿ ಒನ್ ಅಂದರೆ ಅದೊಂದು ಸ್ಕ್ವಯರ್ ನಂಬರು ಒನ್ ಫಾರ್ಟಿ ಫೋರ್ ಕೂಡ ಸ್ವಯರ್ ನಂಬರು ಉಳಿದೆಲ್ಲ ಬಿಟ್ಟಾಕಿ ಆ ಥರನೂ ಕೂಡ ಗೆಸ್ ಮಾಡ್ಬೋದು ಸೊ ಟೋಲ್ ಸ್ಕ್ವೇರ್ ಅಂದರೆ ಫೈವ್ ಪ್ಲಸ್ ಸೆವೆನ್ ಪ್ಲಸ್ ಫೈವ್ ಟ್ವೆಲ್ ಆಗುತ್ತೆ ಟೋಲ್ ಸ್ಕ್ವೇರ್ ಅಂದರೆ ಒನ್ ಫಾರ್ಟಿ ಫೋರ್ ಆಗುತ್ತೆ ಈ ಥರ ಕೂಡ ನೀವು ಮಾಡ್ಬೋದು ಸೊ ಮತ್ತೊಂದು ಆದಂತಹ ಲೆಕ್ಕ ನಿಮ್ಮ ಸ್ಕ್ರೀನ್ ಮೇಲಿದೆ ನೋಡ್ಬೋದು ಆರುನೂರ ಇಪ್ಪತ್ತೈದಕ್ಕೆ ಏಳು ಅಂತ ಬರೆದಿದ್ದಾರೆ ಐನೂರ ಎಪ್ಪತ್ತಾರಕ್ಕೆ ಎಷ್ಟು ಅಂತ ಸೊ ಆರುನೂರ ಇಪ್ಪತ್ತೈದನ್ನು ನಾವು ಏನಂತ ಮಾಡ್ಬೋದು ಅದು ಕಡಿಮೆ ಆಗಲಿಕ್ಕೆ ಡಿವೈಡ್ ಮಾಡೋಕ್ಕಾಗುತ್ತಾ ಅಥವಾ ಸ್ಕ್ವೇರ್ ರೂಟ್ ಆಗೋಕ್ಕಾಗತ್ತಾ ಏನು ಮಾಡ್ಬೋದು ಅಂತ ಚೆಕ್ ಮಾಡಿ ಎಸ್ ಎಸ್ ಸ್ಕ್ವೇರ್ ರೂಟನ್ನು ಹಾಕಿದರೆ ಆರುನೂರ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಅಂತ ಬರಿಬೋದು ಇಪ್ಪತ್ತೈದು ಇಪ್ಪತ್ತೈದಲೆ ಅಂತಂದರೆ ಆರುನೂರ ಇಪ್ಪತ್ತೈದು ಆಗುತ್ತೆ ಸೊ ಇಪ್ಪತ್ತೈದು ಅನ್ನೋ ಎರಡು ಡಿಜಿಟನ್ನು ಸಿಂಗಲ್ ತೊಗೊಂಡು ಕೂಡಿದರೆ ಏಳು ಆಗುತ್ತೆ ಕರೆಕ್ಟಾ ಅದೇ ರೀತಿ ಐನೂರ ಎಪ್ಪತ್ತಾರಕ್ಕೆ ನೀವು ಮಾಡಿ ಇಪ್ಪತ್ನಾಲ್ಕರ ವರ್ಗ ಅದು ಸೊ ಇಪ್ಪತ್ನಾಲ್ಕರಲ್ಲಿ ಎರಡು ಪ್ಲಸ್ ನಾಲ್ಕು ಇದೆ ಆರು ಉತ್ತರ ಬರುತ್ತೆ ಆಪ್ಷನ್ ಬಿ ನಲ್ಲಿ ಆ ಉತ್ತರ ಇದೆ ಸೊ ಈ ತರ ಕೂಡ ನೀವು ಗೆಸ್ ಮಾಡಿ ಲೆಕ್ಕಗಳನ್ನು ಮಾಡಬಹುದು ಸೊ ನೆಕ್ಸ್ಟ್ ಪ್ರಾಬ್ಲಮ್ ನಿಮ್ಮ ಸ್ಕ್ರೀನ್ ಮೇಲೆ ಇದೆ ಹದಿನೆಂಟು ಇಷ್ಟು ಫಿಫ್ಟಿ ಇದೆ ನೈನ್ಟಿ ಏಯ್ಟಿಗೆ ಎಷ್ಟಾಗತ್ತೆ ಅಂತ ಸೊ ಇದು ಸ್ವಲ್ಪ ಪ್ಯಾಟರ್ನ್ ಡಿಫಿಕಲ್ಟ್ ಅಂತ ಅನ್ನಿಸ್ಬೋದು ಬಟ್ ಇದು ಕೂಡ ಈಸಿ ಇದೆ ಯಾವ ರೀತಿ ಅಂತ ನೋಡ್ತಾ ಹೋಗಿ ಮೊದಲಿಗೆ ನಾವು ತ್ರೀ ಸ್ಕ್ವೇರ್ ಇಂಟು ಟೂ ಅಂತ ಬರಿಬೋದು ಅಂದರೆ ಮೂರು ಸ್ಕ್ವೇರ್ ಅಂದರೆ ಮೂರು ಮೂರಲೇ ಒಂಬತ್ತು ಒಂಬತ್ತೆರಡಲೇ ಹದಿನೆಂಟು ಹಾಕ್ಬೋದಾ ಆಮೇಲೆ ಫೈ ಸ್ಕ್ವೇರ್ ಇಂಟು ಟೂ ಅಂತ ಬರುತ್ತೆ ಸೊ ಯಾಕೆ ಏನಾಗಿದೆ ಅಂತಕ್ಕಂಥದ್ದು ಸೊ ಇದು ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಪ್ಯಾಟ್ರನ್ನಲ್ಲಿ ಸೆವೆನ್ ಸ್ಕ್ವೇರ್ ಇಂಟು ಟೂ ನೈನ್ ಸ್ಕ್ವೇರ್ ಇಂಟು ಟೂ ಅಂತ ಬರಿಬೋದು ಸೊ ಪ್ಯಾಟ್ರನ್ ತಿಳಿಸ್ಕೊಡಿ ಅನ್ನೋದಾದರೆ ಇದು ಎಕ್ಸ್ ಸ್ಕ್ವೇರ್ ಇಂಟು ಟು ಎಕ್ಸ್ ಪ್ಲಸ್ ಟೂ ಸ್ಕ್ವೇರ್ ಇಂಟು ಟೂ ಆಗುತ್ತೆ ಈ ಪ್ಯಾಟ್ರನಲ್ಲಿ ಇದೆ ಅದು ಸೊ ಅದನ್ನು ನಾವು ಏಯ್ಟಿ ಒನ್ ಇಂಟು ಟೂ ಅಂತ ಬರಿಬೋದು ಏಯ್ಟಿ ಒನ್ ಇಂಟು ಟೂ ಅಂತ ಹೇಳಿದರೆ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಟೂ ಆನ್ಸರ್ ಬರುತ್ತೆ ಸೊ ದಟ್ ಈಸ್ ಆಪ್ಷನ್ ಡಿನಲ್ಲಿ ಆ ಉತ್ತರ ಇದೆ ಸೊ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಸ್ವಲ್ಪ ಫಾಸ್ಟಾಗಿ ಮಾಡಲಿಕ್ಕೆ ಟ್ರೈ ಮಾಡಿ ಅದಕ್ಕೆ ಅಭ್ಯಾಸ ಬಹಳ ಮುಖ್ಯ ಇದೇ ಥರದ ಪ್ರಶ್ನೆಗಳು ನಿಮಗೆ ಮುಂದೆ ಕೂಡ ಬೇಕು ಅನಿಸಿದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಕೊಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಯಾವುದು ಕೂಡ ಈಸಿ ಇಲ್ಲ ಹಾಗಂತ ಎಲ್ಲ ಕಷ್ಟ ಇರುತ್ತೆ ಅಂತಲೂ ಕೂಡ ಇಲ್ಲ ದಟ್ ಈಸ್ ನಿಮ್ಮ ಪ್ರಾಕ್ಟೀಸ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಸೊ ಧನ್ಯವಾದಗಳು